ಹೋಗುತ್ತೆ ತಡುತ್ತಾ ಹೋಗುತ್ತೆ ಪ್ರತಿಗೆ ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಎಲ್ಲರಿಗೂ ಗೊತ್ತಿದೆ ನೀವು ಕೇಸರಿ ಕಾಲು ಹಾಕೊಂಡು ಬಂದ್ಬಿಟ್ಟು ಕೇಸರಿಯನ್ನ ನಿಮ್ಮ ಅಪ್ಪನ ಮನೆಯ ಗಂಟು ಅನ್ನೋ ರೀತಿಯಲ್ಲಿ ನಮ್ಮ ರಾಷ್ಟ್ರಧ್ವಜದಲ್ಲಿ ಇರುವಂತಹ ನಮ್ಮ ಒಂದು ಸಂವಿಧಾನಿಕ ಹಕ್ಕು ನಮ್ಮ ಸಂವಿಧಾನಿಕ ಹಕ್ಕು ಅದು ಆ ಕೇಸರಿ ಶಾಲನ್ನ ನೀವು ಕೋಮುಗಲವೆಗೆ ಬಲ್ತಾಂತೀರಿ ಅಂತಂದ್ರೆ ನಿಮ್ಮಂತಹ ಕೇಳುಗೆಟ್ಟಂತಹ ಮನಸ್ಥಿತಿ ನೀವೆಲ್ಲ ತಿಳ್ಕೊಂಡಿರ್ಬೋದು ಕೇಸರಿ ಬಂದ ತಕ್ಷಣ ಕೇಸರಿ ಇದೆ ಕೇಸರಿ ಜೊತೆ ಹಸಿರು ಇದೆ ಬಿಳಿನೂ ಇದೆ ಬಿಳಿಯ ನಡುವೆ ನೀಲಿ ಚಕ್ರವಿದೆ ಆ ಚಕ್ರ ಇರುವವರೆಗೂ ನಮ್ಮ ದೇಶದಲ್ಲಿ ಯಾವುದೇ ಕೇಸರಿ ಸಾಧ್ಯವಿಲ್ಲ ಡಾಕ್ಟರ್ ಸಾಹೇಬ್ ಅವರು ನೀಡುವಂತಹ ಸಂವಿಧಾನ ಇರುವವರೆಗೂ ಯಾವ ಮನಸ್ಥಿತಿ ಮನಸ್ಥಿತಿಯವನು ಏನು ಕೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಇವತ್ತಿಗೆ ಈ ಒಂದು ಪ್ರತಿಭಾ ಯಾವ ರೀತಿ ನೋಡಿ ಒಂದು ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅದನ್ನ ಅದರ ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೆ ಒಂದು ಸಂಘಟನೆಗಳೇ ಬರಬೇಕು ಅಂತ ಹೇಳಿ ಏನಿದೆ ಅಲ್ಲ ಆ ಒಂದು ಯೋಜನೆಯನ್ನ ಬದಿಗೊತ್ತಿಬಿಟ್ಟು ಆ ಒಂದು ಸಂಘಟನೆಗಳು ಅನ್ನುವಂಥದ್ದನ್ನ ಮೂಲೆಗೆ ಬಿಸಾಕ್ಬಿಟ್ಟು ಇವತ್ತು ಸಾರ್ವಜನಿಕರು ಸೇರಿರುವಂಥದ್ದು ಯಾಕೆ ಅಂತಂದ್ರೆ ಇವತ್ತು ನಮ್ಮ ಅಸ್ತಿತ್ವವನ್ನ ಪ್ರಶ್ನೆ ಮಾಡುವಂತಹ ಕೆಲಸ ನಡೀತಾ ಇರುವಂಥದ್ದು ಸ್ವಾಭಿಮಾನಕ್ಕೆ ಧಕ್ಕೆ ಬಂತು ಅಂತಂದ್ರೆ ಯಾರಪ್ಪಂಗೂ ನಾವು ಬಿಟ್ಕೊಡಲ್ಲ ಅನ್ನೋಂಥದ್ದನ್ನ ತೋರಿಸ್ಲಿಕ್ಕೋಸ್ಕರ ಇವತ್ತು ಸ್ವಾಭಿಮಾನ ಇರುವಂಥ ಪ್ರತಿ ಒಂದು ಹೆಣ್ಣು ಇವತ್ತು ಇಲ್ಲಿ ಬಂದು ಕುಂತಿರುವಂಥದ್ದು ಯಾಕಂತಂದ್ರೆ ಹೆಣ್ಣಿಗೆ ಬಂದ್ಬಿಟ್ಟು ತನ್ನ ಮಾನ ಮರ್ಯಾದೆಗಿಂತ ಹೆಚ್ಚಾಗಿ ಬೇರೆ ಯಾವುದೂ ಇರೋದಿಲ್ಲ ಆಕೆ ಆಕೆಯನ್ನ ಆಕೆಯ ಮಾನ ಕಾಪಾಡಬೇಕು ಅಂತಂದ್ರೆ ಆಕೆ ಇವತ್ತು ಹೊರಗೆ ಬರಲೇಬೇಕಾಯ್ತು ಯಾಕಂತಂದ್ರೆ ಇವತ್ತು ಬೆತ್ತಲು ಓಡಾಡುವವರಿಗೆ ಇರುವಂತಹ ಒಂದು ಸ್ವತಂತ್ರ ಮೈ ತುಂಬ ನಾನು ಬಟ್ಟೆ ಹಾಕೊಂಡು ಬರ್ತೀನಿ ಅಂತಂದ್ರೆ ನಿನ್ನ ಬಟ್ಟೆ ಬಿಚ್ಚಿ ಓಡಾಡಿ ನೀನು ನಿನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಬೇಕು ಅಂತಂದ್ರೆ ಇದು ಯಾವ ರೀತಿಯಾದಂತಹ ನ್ಯಾಯ ಅಂತೇಳಿ ಪಾಕಿಸ್ತಾನ ಏನು ಅವರಪ್ಪನ ಮನೆ ಅಲ್ಲ ಪಾಕಿಸ್ತಾನ ಅವನ ಹೆಂಡತಿಗೆ ಇದಕ್ಕೆ ವರದಕ್ಷಿಣೆ ಸಿಕ್ಕಿರೋಂಥದ್ದು ಪಾಕಿಸ್ತಾನದ ಪ್ರೇಮ ಅವನಿಗೆ ಅಷ್ಟೊಂದು ಇದೆ ಅಂತಂದ್ರೆ ಅವನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳಿಗೆ ಎಲ್ಲರಿಗೂ ಕಟ್ಕೊಂಡು ಹೋಗ್ಲಲ್ಲ ನಾವು ಅವಾಗೆ ಬೇಡ ಅಂತ ಯಾಕೆ ಅಂತೇಳಿ ಉಗ್ದಿರೋಂಥದ್ದು ಪಾಕಿಸ್ತಾನ ಬೇಡ ಅಂದ್ಬಿಟ್ಟು ಅವಾಗೆ ಯಾವಾಗ ಡಿವೈಡ್ ಆಯ್ತಲ್ಲ ಅವಾಗೆ ನನ್ನ ಭೂಮಿ ನನ್ನ ಹಕ್ಕು ಅಂದ್ಬಿಟ್ಟು ನಾನು ಇವತ್ತು ಸತ್ರು ನನ್ನ ಮಣ್ಣಾದ್ರೂ ನನ್ನ ಭೂಮಿಯಲ್ಲ ಆಗ್ಬೇಕು ಅಂತೇಳಿ ನನ್ನ ಭೂಮಿ ಮೇಲೆ ನನ್ನ ಭಾರತದ ಮೇಲೆ ನನಗಿರುವಂತಹ ಒಂದು ಪ್ರೀತಿ ಪ್ರೇಮ ಏನಿದೆ ಅಲ್ಲ ಯಾವನು ಹೇಳಿಬಿಟ್ಟು ನಾನು ಬೇರೆ ದೇಶಕ್ಕೆ ಹೋಗ್ಬೇಕಾದಂಥದ್ದು ಏನಿಲ್ಲ ನಾವು ಆ ಒಂದು ಪಾಕಿಸ್ತಾನದ ಹೆಸರು ತಗೊಳ್ಳಿ ಕೂಡ ಹೀನಾಯ ಥೂ ಅಂತ ವಾಂತಿ ಬರುತ್ತೆ ನಮಗೆ ಆ ರೀತಿ ಇರುವಂತಹ ಪಾಕಿಸ್ತಾನಕ್ಕೆ ನಾವು ಹೋಗೋದಲ್ಲ ಅವ್ರಿಗೆ ಯಾರಿಗೆ ಇಷ್ಟ ಇದೆ ಅಲ್ಲ ಅವ್ರಿಗೆ ಹೋಗ್ಕೊಳ್ಳಿ ಮೇಡಮ್ ಈಗ ಮೇನ್ ಇನ್ನೊಂದು ಏನಂದ್ರೆ ಹಿಜಾಬ್ ಸ್ಕಾಫ್ ಬುರ್ಖಾ ಇದು ಎರಡು ಮೂರನ್ನ ಬೇರೆ ಬೇರೆ ನೋಡಿ ಹಿಜಾಬ್ ಬೇರೆ ನಕಾಬ್ ಬೇರೆ ಬುರ್ಖಾ ಬೇರೆ ಇವಾಗ ನಾನು ಫುಲ್ ಇರೋದಂತದ್ದು ಮೂರನ್ನು ಧರಿಸಿದ್ದೀನಿ ಇದು ಏನು ತಲೆ ಮೇಲೆ ಹಾಕಿದಿಲ್ಲಲ್ಲ ಅದು ಹಿಜಾಬ್ ಇದು ನಕಾಬ್ ಇದೇನಿದೆಲ್ಲ ಬುರ್ಖಾ ಇದು ಇದು ಏನಕ್ಕೆ ಹಾಕ್ತಾ ಇದ್ದೀವಿ ಅಂತಂದ್ರೆ ನಾವು ತೋರ್ಪಡಿಸ್ಕೊಳ್ಳಿಕ್ಕೋ ಅಥವಾ ಶೋ ಮಾಡಲಿಕ್ಕೋ ಹಾಕ್ತಾ ಇಲ್ಲ ಬೇರೆ ಯಾಕಂತಂದ್ರೆ ಹೆಣ್ಣು ಸೃಷ್ಟಿ ದೇವ್ರು ಯಾವ ರೀತಿ ಮಾಡಿದಾರಂದ್ರೆ ಹೆಣ್ಣು ನೋಡಿದಾಗ ಅದೊಂದು ಸೈಂಟಿಫಿಕ್ ಆಗಿ ಪ್ರೂಫ್ ಆಗಿರುವಂಥದ್ದು ಏನು ಅಂತಂದ್ರೆ ಹೆಣ್ಣಿನ ಸೃಷ್ಟಿನೇ ಆ ರೀತಿ ಇದೆ ಬೇರೆಯವರಿಗೆ ಕೆರಳಿಸುವಂತಹ ಸೃಷ್ಟಿ ಅದು ಅದು ಪ್ರಕೃತಿನೇ ನೀಡಿರುವಂತಹ ಸೃಷ್ಟಿ ಆ ಸೃಷ್ಟಿಯಲ್ಲಿ ನಾವು ಬೇರೆ ಯಾರು ಕೇಡಿನ ಕೆಲಸಕ್ಕೆ ಹೋಗಬಾರ್ದು ನಮ್ಮಿಂದ ಬೇರೆ ಯಾರು ತಪ್ಪಾದಂತಹ ದಾರಿ ಹಿಡಿಬಾರ್ದು ಅಂದ್ಬಿಟ್ಟು ನಾವು ಹಿಜಾಬನ್ನು ಧಾರಣೆ ಮಾಡ್ತಾ ಇರೋದು ಬುರ್ಖಾವನ್ನು ಧರಿಸ್ತಾ ಇರೋದು ಆದರೆ ನಾನು ಒಂದು ಕಡೆ ಈ ಸೈಂಟಿಫಿಕ್ ಆ ಕಡೆ ಇಡುವ ಈ ಕಡೆ ಏನು ಕುರಾನ್ ಇಡುವ ಆದರೆ ನಡುವೆ ನನಗೆ ಸಂವಿಧಾನ ಏನು ಹೇಳುತ್ತೆ ಅಂತಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ನೀಡಿದೆ ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ನೀನು ನಿನಗೆ ಇಷ್ಟ ಬಂದಂತಹ ಉಡುಪನ್ನು ನೀನು ಉಟ್ಕೋಬೋದು ಯಾಕಂತಂದ್ರೆ ಆವಾಗ ಪೂರ್ವಜರಿಗೆ ನಮಗೆ ಗ್ಲೌಸ್ ಇಲ್ಲದೆ ಬಂದ್ಬಿಟ್ಟು ಜೀವನ ಮಾಡಬೇಕಾಗಿತ್ತು ಮೇಲೆ ವಸ್ತ್ರ ಇಲ್ಲದೆ ಜೀವನ ಮಾಡಬೇಕಾಗಿತ್ತು ಆ ಒಂದು ಕೇಡಿನಿಂದ ಇವತ್ತು ನಮ್ಮ ಬಾಬಾ ಸಾಹೇಬರು ನಮಗೆ ರಕ್ಷಣೆ ನೀಡಿದ್ದಾರೆ ಅದ್ರ ಜೊತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂತಹ ಹಕ್ಕುಗಳನ್ನ ಪಡೀಲಿಕ್ಕೆ ಇವ್ರು ಯಾರು ನಮಗೆ ಮೇಡಮ್ ಈಗ ಏನಿದ್ದಾರೆ ಈಗ ಸರ್ಕಾರದಿಂದ ಸಮವಸ್ತ್ರವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಮತ್ತು ಖಾಸಗಿ ಶಾಲೆಗಳಲ್ಲಿ ಆ ಒಂದು ಆಡಳಿತದಿಂದ ಅವ್ರು ಏನು ಹೇಳ್ತಾರೆ ಅದನ್ನು ನಿಯಮವನ್ನು ಪಾಲಿಸಬೇಕು ಅಂತ ಹೇಳಿದ್ರೆ ಸೊ ಇದರ ಬಗ್ಗೆ ತಾವು ಹೇಳಲು ಇಷ್ಟಪಡ್ತೀರಾ ಸಮವಸ್ತ್ರ ಇಲ್ಲದೆ ಯಾರು ಬರ್ತಾ ಇಲ್ಲ ರೀ ಸಮವಸ್ತ್ರ ಇಲ್ಲದೆ ಯಾರು ಯಾವ ಮುಸ್ಲಿಂ ಹೆಣ್ಮಕ್ಳು ಬರ್ತಾ ಇಲ್ಲ ಸಮವಸ್ತ್ರದ ಜೊತೆಗೆ ಎಕ್ಸ್ಟ್ರಾ ಅಂದ್ರೆ ತಲೆಗೆ
ತಲೆ ಮೇಲೆ ಮುಸುಗ್ ಹೊತ್ತುಕೊಳ್ಳತರ ಒಂದು ಬಟ್ಟೆ ಸುತ್ತಕೊಂಡು ಬರ್ತಾರೆ ಆ ಬಟ್ಟೆಯಿಂದ ಇಷ್ಟು ಒಂದು ತೊಂದ್ರೆ ಆಗ್ತಾ ಇದೆ ಅಂತಂದ್ರೆ ಇಷ್ಟು ವರ್ಷ ಇಲ್ಲದ ಇವಾಗ ಏನು ತೊಂದ್ರೆ ಆಗ್ತಾ ಇದೆ ಅಂತ ಹೇಳಿ ಇಷ್ಟು ದಿನ ಇಲ್ದಿದ್ದು ಈ ಹಿಜಾಬ್ ಏನು ಈಗ ಇಷ್ಟು ಎಲ್ಲ ಇದು ಮಾಡ್ತಿದ್ದಾರೆ ಇಷ್ಟು ದಿನ ಯಾವುದೇ ಇಲ್ದಿದ್ದು ಇದಕ್ಕಿದ್ದ ಹಾಗೆ ಈ ಹಿಜಾಬ್ ವಿವರ ತಗೊಂಡು ಬಂದಿರೋದು ಇದರ ಹಿಂದೆ ಏನು ಉದ್ದೇಶ ಇರಬಹುದು ನಿಮ್ಮ ಇದರ ಹಿಂದೆ ಏನು ಅಂತಂದ್ರೆ ಬಿಜೆಪಿ ಆಡಳಿತದಲ್ಲಿ ಮೋದಿಯ ಗಡ್ಡ ಬಿಟ್ರೆ ಬೇರೆ ಏನು ಉದ್ದಾರ ಆಗಿಲ್ಲ ಇದುವರೆಗೂ ಹಾಗಾಗಿ ಏನು ಅಂತಂದ್ರೆ ಇವಾಗ 12 12 13 ತಿಂಗಳಿಗೆ ಒಂದು ಎಲೆಕ್ಷನ್ ಬರ್ತಿದೆ ಕರ್ನಾಟಕದಲ್ಲಿ ಆ ಎಲೆಕ್ಷನ್ ಅನ್ನು ಯಾವ ರೀತಿ ಅವರು ಮಾಡ್ತಾ ಇರುವಂತದ್ದು ಏನಂತಂದ್ರೆ ಆ ಎಲೆಕ್ಷನ್ ನಲ್ಲಿ ಇವರಿಗೆ ಕಿತ್ತು ಗುಡ್ಡೆ ಹಾಕ್ಲಿಕ್ಕೆ ಬೇರೆ ಏನು ಇಲ್ಲ ಹಾಗಾಗಿ ಇವರು ಏನು ಮಾಡ್ತಾರೆ ಅಂತಂದ್ರೆ ಇವರು ಬೇಳೆ ಬೇಯಿಸಬೇಕಂದ್ರೆ ಮುಸ್ಲಿಂ ಸಮುದಾಯ ಅಲ್ಪಸಂಖ್ಯಾತರನ್ನು ತಮ್ಮನ್ನು ಮುಂದೆ ನಿಲ್ಲಿಸುತ್ತಾರೆ ಅದೇ ನಡೆಯತಾ ಇರೋದಿಲ್ಲ ಈ ಒಂದು ಪ್ರತಿಭಟನೆ ಎಲ್ಲಿಗೆ ಸೀಮಿತನ ಅಥವಾ ಇನ್ನು ನಿಮ್ಮ ಪ್ರತಿಭಟನೆ ಈ ಪ್ರತಿಭಟನೆ 8ನೇ ತಾರೀಕಿಗೆ ನಮ್ಮ ನಮಗೆ ಕಾನೂನಿನ ಮೇಲೆ ಗೌರವ ಇದೆ 8ನೇ ತಾರೀಕಿಗೆ ಏನು ಜಡ್ಜ್ಮೆಂಟ್ ಬರುತ್ತೆ ಅನ್ನೋದನ್ನ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಓಕಡಂ ತಾವ ನಮ್ಮ ಜೊತೆ ಬಂದ ಮಾತಾಡಿದ್ರೆ ನಮ್ಮ ಭಾರತ ವಿವಿಧತೆಯಲ್ಲಿ ಏಕತೆಯಲ್ಲಿ ಏಕತೆಯನ್ನ ಕಾಣುವಂತ ದೇಶ ನಮ್ಮದು ಆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ಏನಕ್ಕೆ ಬಂದಿದೆ ಅಂದ್ರೆ ವಿವಿಧ ಜಾತಿ ಧರ್ಮಗಳ ಧರ್ಮಗಳ ಆಧಾರದ ಮೇಲೆ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ನಮ್ಮ ಸಂವಿಧಾನ ಕೂಡ ಇದು ಆಗಿರುವಂತದ್ದು ಈಗ ಇವರು ಹೇಳ್ತಾರೆ ಭಾರತದಲ್ಲಿ ಯಾವಾಗ ಇಬ್ಬಾಗ ಆಯ್ತಲ್ಲ ಅವಾಗ ನಾವು ನಿಮಗೋಸ್ಕರನೇ ಬಿಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಬಿಟ್ಕೊಡಕ ಅವರು ಏನ್ರಿ ನಾನು ಭಿಕ್ಷೆ ಬೇಡಕ ಬಂದಿದೀವಿ ನಮ್ಮ ಅವರು ಏನು ಹುಟ್ಟಿದರಲ್ಲ ಅದೇ ಭೂಮಿಯಲ್ಲಿ ನಾನು ಹುಟ್ಟಿದಿನಿ ಅದೇ ರಕ್ತನೇ ನಂದು ಗೊತ್ತಾಯ್ತಾ ಈ ಭೂಮಿಯಲ್ಲಿ ನನ್ನ ಒಂದು ಪೂರ್ವಜರ ರಕ್ತ ನನ್ನ ಒಂದು ಪೂರ್ವಜರ ಅಸ್ಥಿಪಂಜರದ ಮೇಲೆ ನಿಂತಿರುವಂತ ದೇಶ ಇದು ನಾವು ಪುಕ್ಷಟಿ ಅಲ್ಲ ಇಲ್ಲಿ ಬಂದಿರೋದು ಯಾವನಿಗೂ ಏನು ಕಡ ತಗೊಂಡು ಬಂದಿಲ್ಲ ಇಲ್ಲಿ ಯಾರ ಅಪ್ಪಂದು ಅಲ್ಲ ಇದು ಈಗ ಅವ್ರು ಹೇಳ್ತಾರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಿಮ್ಮ ಮೊಹಮ್ಮದ್ ಅಲಿ ಜಿನ್ನಾ ಅವರು ನಮಗೆ ಪ್ರತ್ಯೇಕ ಅಲ್ಲ ಅವ್ರು ಹೇಳೋದು ಮೊಹಮ್ಮದ್ ಅಲಿ ಜಿನ್ನಾ ಅವರು ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಹೇಳಿ ಕಟ್ಕೊಂಡಿದ್ದಾರೆ ಮತ್ತೆ ನೀವ್ಯಾಕೆ ಇದು ಮಾಡಿದ್ರಿ ಅವನು ಮೊಹಮ್ಮದ್ ಅಲಿ ಜಿನ್ನಾ ಆಗ್ಲಿ ಮೊಹಮ್ಮದ್ ಇದ್ಲಿ ಜಿನ್ನವನ್ನ ಅನುಸರಿಸೋನ್ ಯಾವ್ಯಾವನಿದ್ದ ಎಲ್ಲವನ್ನು ಹೋಗಾಯ್ತು ನನಗೆ ನನ್ನ ದೇಶ ಮುಖ್ಯ ಅಂತ ಹೇಳಿ ನಾನು ಇಲ್ಲಿದ್ದೀನಿ ತಗಿಲಿಕ್ಕೆ ತಗಿದಂತವರಿಗೆ ತಗಿಲಿಕ್ಕೆ ಈ ದೇಶದಿಂದ ತಗಿಲಿಕ್ಕೆ ಯಾವನಿಗೆ ಸಾಧ್ಯ ಇಲ್ಲ ನಾವು ಈ ದೇಶದಲ್ಲೇ ಮಣ್ಣಾಗ್ತೀವಿ ಯಾವುದೋ ಗಂಗಾ ನದಿಯಲ್ಲಿ ಅಸ್ಥಿ ವಿಸ್ತಾರ ಮಾಡಿ ಯಾವುದೋ ನದಿಗೆ ಹೋಗಿ ಯಾವುದೋ ಸಮುದ್ರ ಅರಬ್ಬಿ ಸಮುದ್ರ ಹೋಗಿ ಸೇರೋ ಅಂತವ್ರಲ್ಲ ನಾವು ನಾವು ಸತ್ರು ನಮ್ಮ ಒಂದು ದೇಹ ನಮ್ಮ ದೇಹ ಇದೇ ಮಣ್ಣಲ್ಲಿ ಮಣ್ಣಾಗುತ್ತೆ ವಿನಃ ನಾವು ಹೋಯ್ತಲ್ಲ ಇನ್ನು ಸಾವಿರಾರು ವರ್ಷಗಳು ಬಿಟ್ಟು ಬಂದ್ಬಿಟ್ಟು ನಮ್ಮ ದೇಹವನ್ನು ಅಗಿದು ನೋಡಿದ್ರೆ ನಮ್ಮ ಒಂದು ಮಣ್ಣಲ್ಲಿ ಮಣ್ಣಾಗಿ ಹೋಗಿರುವಂತಹ ನಮ್ಮ ಅಸ್ಥಿ ಪಂಜರಗಳು ಇಲ್ಲೇ ಇದೆ ಹೋಗೋದಿಲ್ಲ ಭೇಟಿ ಬಾ ಸರ್ಕಾರದಿಂದ ಒಂದು ಇದು ಬಹಳ ಚೆನ್ನಾಗಿ ಭೇಟಿ ಬಚಾಯಿಸ್ತಾ ಇದಾರಲ್ರಿ ಬಹಳ ಚೆನ್ನಾಗಿ ಭೇಟಿ ಬಚಾಯಿಸ್ತಾ ಇದಾರೆ ಯಾಕೆ ಅಂತಂದ್ರೆ ಠಾಗೂರರ ರಕ್ತ ಏನು ಅಂತಂದ್ರೆ ಅವ್ರದ್ದು ಬಿಸಿ ರಕ್ತ ಹಂಗಾಗಿ ಭೇಟಿಗಳು ಯಾವ ರೀತಿ ಬಚ್ಕೋಬೇಕು ಅಂತಂದ್ರೆ ಯಾವ ರೀತಿ ಉಳಿಬೇಕು ಅಂತಂದ್ರೆ ಇವರು ಬಲತ್ಕಾರ ಮಾಡಿದ್ರು ಅದೈತಲ್ಲ ಕೀಳು ಜಾತಿ ಅವ್ರ ಮೇಲೆ ಏನು ಆಕ್ಷನ್ ತಗೊಳಂಗಿಲ್ಲ ಹೇಳಿದ ಕೇಳಿದ ಉಣ್ಣಾವನಿಗೆ ಹೋಗ್ಬಿಟ್ಟು ದಫನ್ ಮಾಡಿ ಬಂದ್ಬಿಟ್ರು ಸುಟ್ಟಿ ಬಂದ್ಬಿಟ್ರು ಸುಟ್ಟು ಬಂದ್ರು ಇದೇ ರೀತಿ ಭೇಟಿ ಬಚಾಯಿಸ್ತಾ ಇರೋಂಥದ್ದು ಯಾಕಂದ್ರೆ ಇಲ್ಲಿ ಕೀಳು ಜಾತಿಯವರಿಗೆ ಏನು ಇಲ್ಲ ನೋಡ್ರಿ ಕೇಳೋರು ಹೇಳೋರು ಕೇಳೋರು ಯಾರು ಇಲ್ಲ ಅಂತಂದು ಯಾವ ಭೇಟಿನೂ ಬಚಾಯಿಸ್ತಾ ಇಲ್ಲ ಇವರು ಭೇಟಿ ಹೆಸರಿನಾಗ ಐತಲ್ಲ ಹಿಜಾಬ್ ಅನ್ನ ವೇರ್ ಮಾಡಬೇಕು ಅಂತಾನೆ ಎಲ್ಲಾ ಧರ್ಮಗ್ರಂಥಗಳಿದೆ ಈಗ ಇವರು ಮನುಸ್ಮೃತಿ ತರಕ್ಕೋಸ್ಕರನೇ ಈ ತರ ಒಂದು ಅಜೆಂಡಾನ ಮಾಡ್ತಿದ್ದಾರೆ ಅಂತ 100% ಸರ್ ಅದ್ರಲ್ಲಿ ಏನು ಸೆಕೆಂಡ್ ಮಾತೇ ಇಲ್ಲ ಮನುಸ್ಮೃತಿ ಅದು ಏನು ಅಂತಾನೆ ನಾಗ್ಪುರದ ಶಾಖೆಯಿಂದ ಬಂದಂತಹ ಒಂದು ಸ್ಟೇಟ್ಮೆಂಟ್ಗಳನ್ನ ಇವರು ಲಾಗು ಮಾಡ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಸಂವಿಧಾನ ಅನ್ನೋಂತ ಆಯುಧ ಇರೋವರೆಗೂ ಯಾರಪ್ಪಂಗೂ ಹೆದರ್ಬೇಕಾದಂಥದ್ದು ಏನು ಇಲ್ಲ ಸಂವಿಧಾನ ನಮಗೆ ನೀಡಿರುವಂತಹ ಅಧಿಕಾರದಿಂದ ನಾವೇನು ಮಾಡ್ತೇವೆ ಯಾರೇ ಅನ್ಯಾಯ ಮಾಡ್ಲಿಕ್ಕೆ ಯಾರಿಗೆ ಅನ್ಯಾಯ ಆಗಲಿ ನಾವು ಮುಂದೆ ಬಂದು ನಿಲ್ತೇವೆ ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ತಿರೋದು ಹಿಜಾಬು ನಮ್ಮ ಧರ್ಮ ಹಿಜಾಬು ನಮ್ಮ ಹಕ್ಕು ನಾವು ಸತ್ತಾದ್ರೂ ಸಾಯ್ತೀವಿ ಹಿಜಾಬು ಬುರ್ಕಾ ಬಿಟ್ಟು ಬದುಕಲ್ಲ ನಾವು ಹೇಳ್ತೀವಿ ಜನ ಏನ್ ಹೇಳ್ತಾರೆ ಪೊಲಿಟಿಕ್ಸ್ ಪಾರ್ಟಿ ಏನ್ ಹೇಳ್ತಾರೆ ಭೇಟಿ ಬಚಾವ್ ಭೇಟಿ ಪಡಾವ್ ಅರ್ಥ ಏನ್ ಗೊತ್ತಾ ಭೇಟಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಉಳಿಸ್ರಿ ಮಕ್ಕಳಿಗೆ ಓದಿಸ್ರಿ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನಂತಾರೆ ಭೇಟಿಗೂ ದೀನ್ ದುನಿಯಾಕಿ ದೋಬಿ ಇಲಮ್ ಹೆನ ಫರ್ಸೈ ದೋಬಿ ಇಲಮ್ ದನ ಅಂದ್ರೆ ನಮ್ಮ ಮೇಲೆ ಧರ್ಮ ನಮ್ಮ ಮೇಲೆ ಕಾಯ್ದೆ ಅದು ಓದ್ಲೇಬೇಕು ಆದ್ರೆ ಓದ್ತೀವಿ ಹೊರತು ಓದ್ಲಿಲ್ಲ ಅಂದ್ರೆ ಒಂದ್ ವರ್ಷ ಹಿಜಾಬು ಬುರ್ಕಾ ಬಿಟ್ ಬದ್ಕ ಪ್ರಶ್ನೆನೆ ಹುಟ್ಟಲ್ಲ ಸರ್ ಕಾನ್ಸ್ಟಿಟ್ಯೂಷನ್ ಆಗಿ ಕೊಟ್ಟಂತಹ ನಮಗೆ ಒಂದು ರೈಟ್ಸ್ ಆಗಿದೆ ಈ ಸಂವಿಧಾನಿಕ ರೈಟ್ಸ್ ಅನ್ನು ಉಳಿಸಿಕೊಂಡು ಬರುವುದು ನಮ್ಮ ಹಕ್ಕು ನಮ್ಮ ಅಧಿಕಾರವಾಗಿದೆ ಇದಕ್ಕಾಗಿ ನಮ್ಮ ಸಹೋದರಿಯರು ಹೋರಾಟ ನಡೆಸುತ್ತಿದ್ದಾರೆ ನಾವು ಈ ಜಗತ್ತಿನಲ್ಲಿ ನೋಡಿದರೆ ತವಕ್ಕಲ್ ಕಿರ್ಮಾನ್ ಒಬ್ಬ ಯಮನಿನ ಮಹಿಳೆ ಹಿಜಾಬ್ ಹಾಕಿಕೊಂಡು ನೋಬಲ್ ಪ್ರೈಸ್ ಗಳಿಸುವಷ್ಟು ಎತ್ತರಕ್ಕೆ ಬೆಳೆದಿದ್ದಾಳೆ ಅಂತ ಹೇಳಿದರೆ ಈ ಭಾರತದಲ್ಲಿರುವಂತಹ ನಮ್ಮ ಸಹೋದರಿಯರು ಹಿಜಾಬ್ ಹಾಕಿಕೊಂಡು ಇನ್ನೂ ಎತ್ತರಕ್ಕೆ ಬೆಳೆಯುವಂತಹ ಸಾಧ್ಯತೆ ಇದೆ
ಈ ಸಾಧ್ಯತೆಯನ್ನು ಅವರು ಕಡೆಗಣಿಸಲಿಕ್ಕಾಗಿ ಇದನ್ನು ತಡೆಯಲಿಕ್ಕಾಗಿ ಈ ಎಲ್ಲ ಕುತಂತ್ರಗಳನ್ನು ಮಾಡುತ್ತಿದ್ದಾರೆ. ನಾವು ನಮ್ಮ ಈ ರಾಜ್ಯದಲ್ಲಿ ನೋಡುತ್ತಿದ್ದೇವೆ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಈ ವಿಷಯವನ್ನು ಜಾಸ್ತಿಯಿಂದ ಜಾಸ್ತಿ ಇದನ್ನು ತರಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಸರ್ಕಾರಿ ಶಾಲೆಗಳಲ್ಲಿ ಹಿಜಾಬ್ ಇದರ ಇವರ ಕುಂದುಕರತೆಗೆ ಅಡ್ಡಿಯಾಗುತ್ತಿಲ್ಲ, ಬದಲಾಗಿ ನಮ್ಮ ಶಿಕ್ಷಣಕ್ಕೆ ಅಡ್ಡಿಯಾಗುತ್ತಿರುವುದು ಆ ಸರ್ಕಾರಿ ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್, ಆ ಸರ್ಕಾರಿ ಕಾಲೇಜಿನಲ್ಲಿರುವಂತಹ ಇದು ಟೀಚಿಂಗ್ ಫೆಸಿಲಿಟೀಸ್, ಇದನ್ನು ನೋಡುವ ಬದಲಾಗಿ ಅವರು ಬರೇ ಹಿಜಾಬಿನ ಸುತ್ತಮುತ್ತ ಸುಳಿಯುತ್ತಿದ್ದಾರೆ. ಇವರಿಗೆ ಈ ಆರ್ ಎಸ್ ಎಸ್ ಐಡಿಯಾಲಜಿಯನ್ನು ಎಜುಕೇಷನ್ನಿನ ಮೇಲೆ ಹಾಕುವಂತಹ ಎಲ್ಲ ಕುತಂತ್ರಿಗಳಿಗೆ ನಾವು ಹೇಳುವುದೇನಂತೇಳಿದರೆ, ಸಂವಿಧಾನ ನಮ್ಮನ್ನು ಏನು ಹಕ್ಕನ್ನು ಕೊಟ್ಟಿದೆ ಆ ಹಕ್ಕು ಪಡೆಯದವರಿಗೂ ನಾವು ಹೋರಾಟವನ್ನು ನಡೆಸ್ತಾ ಬರುತ್ತೇವೆ.